ಹಾಯ್ ನಿರ್ಮಲ, ಹೊಸಮನಿ ಕಿಚನ್ಗೆ ಸ್ವಾಗತ. ಮಳಿ ಭಾಳ ಬರತತಿ ನಮ್ಮ ಕಡೆ, ನಿಮ್ಮ ಕಡೆ ಹೆಂಗೆ ಮಳಿ ಐತಿ? ಆ ಮಳಿಗೆ ಏನಾರ ಒಂದು ಕುರ್ಕುರಿ ತಿಂಡಿ ತಿನ್ಬೇಕು ಅನಿಸ್ತತಿ, ಚಾದ ಜೊತೆ ಆತ, ಮಧ್ಯಾಹ್ನ ಊಟದ ಜೊತೆ, ಬೆಳಗ್ಗೆ ನಾಷ್ಟಾದ ಜೊತೆ. ನಮ್ಮ ಕಡೆ ಎಲ್ಲರೂ ಒಂದು ಸ್ವಲ್ಪ ವಿಶೇಷ ಇಟ್ಕೊಂಡು ಕುಂತು ತಿಂತಾರೆ, ಊಟದಾಗ ರುಚಿ ಆಗ್ತೈತೆ ಅಂತೇಳಿ. ಅದಕ್ಕೆ ನಾವೊಂದು ಖಾರದ ಶಂಕರ್ ಪೋಳಿ ಮಾಡಿ ತೋರ್ಸಾಕತ್ತೇನಿ. ಆ ಖಾರದ ಶಂಕರ್ ಪೋಳಿಗೆ ಸಾಮಗ್ರಿಗಳು ಏನೇನು ಬೇಕನ್ನೋದು ಹೇಳ್ತೀನಿ. ಇದು ಮೈದಾ, ಒಂದು ಬೌಲ್ ಮೈದಾ ಇಟ್ಕೊಂಡೇನಿ. ಮತ್ತು ಚರೋಟಿ ರವೆ ತುಪ್ಪದ ಚಮಚೆಯಲ್ಲಿ ಒಂದು ಎರಡು ಚಮಚ ಇಟ್ಕೊಂಡೇನಿ. ಅಕ್ಕಿ ಹಿಟ್ಟು ಹಂಗೆ ಇಟ್ಕೊಂಡೇನಿ, ಅದನ್ನು ಒಂದು ಚಮಚ ಹಾಕ್ತೇನಿ. ಮತ್ತು ಕಸ್ತೂರಿ ಮೆಂತಿ ಒಂದು ಚಮಚ ಇಟ್ಕೊಂಡೇನಿ. ಅರಿಶಿನ ಪುಡಿ ಮತ್ತು ಅಜವಾನ, ಜೀರಿಗೆ, ಇಂಗ, ಒಣ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋ ವಿಧಾನ ಹೇಳ್ತೇನೆ. ಸ್ವಲ್ಪ ಮೈದಾ ಚಾನಿ ಹಿಡಿತೇನಿ. ಚಾನಿ ಹಿಡಿದೆ ಇಲ್ಲ, ಪ್ರತಿ ಸಲ ಹಿಡದ ತೋರಿಸಿರ್ತೇನೆ ನಾನು. ಇವತ್ತು ಮಾಡೋಕ್ಕಾಗಿಲ್ಲ ಅಂದ ಕೂಡಲೇ ಹಂಗೆ ಇಟ್ಟೇನಿ. ವಿಶೇಷ ಮೈದಾದಾಗ ಏನು ಇರೋಂಗಿಲ್ಲ, ಕಸ ನೋಡಿ ಏನೂ ಇಲ್ಲ, ಸ್ವಚ್ಛ ಐತಿ ನೋಡಿ. ಚರೋಟಿ ರವೆ ಸಣ್ಣ ಚಮಚಲೇ ಎರಡು ಸ್ಪೂನ್ ಐತೆ ಅದು. ಈ ಸ್ಪೂನ್ಲೇ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೀನಿ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕಬೇಕು, ಕುರುಕುರಿ ಅಕ್ಕಾವ, ಮೆತ್ತಗೆ ಬೀಳೋದಿಲ್ಲ, ಈಗ ಮಳೆಗಾಲ ದಿನ ಐತಿಲ್ಲ, ಅದಕ್ಕೆ ಉಮ್ಮಿದು ಅಕ್ಕಾವು. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ಮತ್ತು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಾಕತ್ತೀನಿ, ಅರ್ಧ ಸ್ಪೂನ್ ಜೀರಿಗೆ ಹಾಕತ್ತೀನಿ, ಮತ್ತು ಇದು ಅಜವಾನ ಸ್ವಲ್ಪ ಕೈಯಾಗ ತಿಕ್ಕಿ ಹಾಕಾಕತ್ತೀನಿ. ಇದು ಕಸ್ತೂರಿ ಮೆಂತಿ. ಕಸ್ತೂರಿ ಮೆಂತಿ ಅಂದ್ರೆ ನಾ ವಿಶೇಷ ಕೊತ್ತಂಬರಿ ಒಣಗಿಸೇ ಕೊತ್ತಂಬರಿ ಹಾಕಿರ್ತೇನಿ. ಈಗ ಕೊತ್ತಂಬರಿ ಒಣಗಂಗಿಲ್ಲ, ಯಾಕಂದ್ರೆ ಮಳೆಗಾಲ ದಿನ ಐತಲ್ಲ, ಅದಕ್ಕೆ ಬ್ಯಾಸಗಿ ಟೈಮ್ದಾಗ ನಾ ಕೊತ್ತಂಬರಿ ಒಣಗಿಸೇ ಪುಡಿ ಮಾಡಿ ಹಾಕಿರ್ತೇನೆ. ಅದ್ರ ಬದಲು ಇದು ಕಸ್ತೂರಿ ಮೆಂತಿ ಹಾಕಾಕತ್ತೀನಿ. ನೀವು ಬೇಕಾದ್ರೆ ಕಸ್ತೂರಿ ಮೆಂತಿ ಹಾಕೋರಿ, ಬೇಕಾದ್ರೆ ಇದನ್ನ ಹಾಕೋರಿ, ಕೊತ್ತಂಬರಿನೂ ಹಾಕಿದ್ರು ನಡಿತೈತಿ. ಮಳೆಗಾಲದಾಗ ಹಾಕಕ್ಕೆ ಬರೋಂಗಿಲ್ಲ, ಬ್ಯಾಸಿಗ್ಯಾಗ ಹಾಕಬೇಕು ನೋಡಿ. ಕಸ್ತೂರಿ ಮೆಂತಿ ಹಾಕೀನಿ. ಮತ್ತು ಖಾರ ಈ ಸ್ಪೂನ್ಲೇ ಎರಡು ಸ್ಪೂನ್ ಹಾಕೀನಿ. ಸ್ವಲ್ಪ ಇಂಗ ಒಂದು ನೀರು ಜಾಸ್ತಿ ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೈಲೇನ ಹಾಕ್ತೀನಿ ನೋಡಿ ಹಾಕ್ಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ನೋಡಿ ಈ ಸ್ಪೂನ್ಲೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಹಾಕ್ತೇನೆ, ಯಾಕಂದರೆ ಎಣ್ಣೆ ಕಾಯಕ್ಕಿಟ್ಟನ ಆಲ್ರೆಡಿ, ಹೆಸರಿಗೆ ಕಾಯಿಸಿದ್ದಲ್ಲ. ಮತ್ತು ಒಂದು ಸ್ವಲ್ಪ ಬಿಸಿ ಆಗಿರಬೇಕು ಅಷ್ಟೇ, ಬಿಸಿದ ಹಾಕಾಕತ್ತೀನಿ ನೋಡಿ. ನೋಡಿ ಚಕ್ಲಿಗತ್ತೆ ಸ್ಮೆಲ್ ಬರತತಿ ಎಣ್ಣೆ ಕಾಯಿಸಿ ಹಾಕಿದ್ದಕ್ಕೆ. ಭಾಳ ಹಾಕಬಾರ್ದು ಎಣ್ಣೆ, ಮತ್ತವ ಶಂಕರ್ ಪೋಳಿ ಒಡಿತಾವ. ಸ್ವಲ್ಪ ಕೈಲೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿ ನಾತನ ತೋರಿಸ್ತೇನೆ ನೋಡಿ. ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡ್ಕೊಂಡೇನಿ, ಹಿಂಗಾಗಬೇಕಿದ ನೋಡಿ. ಮತ್ತು ಈಗ ನೀರು ಹಾಕಿ ನಾದ್ತೀನಿ. ಚಪಾತಿ ಹಿಟ್ಟು ನಾದ್ತೇವಲ್ಲ ನಾವು, ಹಂಗೆ ನಾದಿ ಬಿಡೋದು. ನೋಡಿ ಅದಕ್ಕೆ ನಾದದು. ನಾನು ಬಾಗಲಕೋಟಿಗೆ ಒಂದು ಫಂಕ್ಷನ್ ಐತಿ ಹೊಂಟೇನಿ. ಎಲ್ಲರೂ ನಾವು ಅಕ್ಕ ತಂಗಿದು ಕೂಡಿ ವೈನಿಗಳದು ಕೂಡಿ ಹೊಂಟೇವಿ. ಹಂಗೆ ಒಂದು ಸ್ವಲ್ಪ ದೂರ ಆಕೈತಿಲ್ಲ ಜರ್ನಿ ಅಂದ ಕೂಡಲೇ, ಮತ್ತು ಒಂದು ಸ್ವಲ್ಪ ಗಾಡಿಯಾಗ ಏನರ ಸ್ನ್ಯಾಕ್ಸ್ ತಿನ್ನಕ್ಕೆ ಬೇಕಲ್ಲ ಕುರ್ಕುರಿ ಅಂಥೇಳಿ ಮಾಡ್ಕೊಂಡು ಹೊಂಟೇನಿ ನೋಡಿ. ಈ ಟೈಪಕ್ಕೆ ನಾದೇನಿ. ಮತ್ತು ಒಂದು 5 ನಿಮಿಷ ಬಿಟ್ಟು ಮಾಡೋದ ತೋರಿಸ್ತೇನೆ ನೋಡಿ. ನೋಡಿ ಒಂದು 5-10 ನಿಮಿಷ ಬಿಟ್ಟೇನಿ, ಮತ್ತೊಂದು ಸ್ವಲ್ಪ ಮೆದ್ದಕ್ಕೆ ಹಾಕತ್ತೇನಿ.
ಇದ್ರಾಗ ಒಂದು ಮೂರು ಹುಳಿ ಮಾಡ್ಕೋತೀನಿ ನಾ ನೋಡಿ. ಸ್ವಲ್ಪ ಕೆಟ್ಟು ಉದಿಸ್ಬೇಕು. ನೋಡಿ ಇಷ್ಟು ತಿಳು ಲಟ್ಸಿದ್ದೀನಿ ನಾನು ನೋಡಿ, ಇಷ್ಟು ತಿಳು ಮಾಡ್ಕೊಂಡೇನಿ. ಮತ್ತು ಈಗ ಕಟ್ ಮಾಡೋದು ತೋರಿಸ್ತೀನಿ ನಿಮಗೆ. ಸಣ್ಣ ಆಕಾರ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ಳಿ. ನಾ ಈ ಸಲ ಒಂದು ಸ್ವಲ್ಪ ದೊಡ್ಡ ಮಾಡಾಕತ್ತೇನಿ, ಯಾಕೆ ಊರಿಗೆ ಹೋಗ್ಯಾಕಿದ್ದಾನ ಅಂದ ಕೂಡಲೇ ಕೈಯಾಗ ಹಿಡ್ಕೊಂಡು ತಿನ್ನಾಕಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಮಾಡತ್ತೇನಿ. ಇದು ಕರ್ಜಿಕಾಯಿ ಕೊರಿ ಗಾಲಿ ಐತಿ ನನ್ನ ಕಡೆ. ಹಿಂಗೆ ಕರೆದ್ದೇನೆ, ಇಷ್ಟು ದೊಡ್ಡ ಕರೆದ್ದೇನೆ. ಮತ್ತು ಈಗ ಕರಿದ ತೋರಿಸ್ತೇನೆ. ಇವ ಸೈಡ್ ಸ್ವಲ್ಪ ಸಣ್ಣ ಬಂದಿರ್ತಲ್ಲ ಅವನು ತೆಗೆದು ಬಿಡ್ತೇನೆ ನಾ, ಅವನೇನು ಕರೆಯಂಗಿಲ್ಲ, ದೊಡ್ಡ ಅಷ್ಟ ತಗೋತೇನೆ ನೋಡಿ. ಇವ ಪ್ಲೇಟ್ನಾಗ ಹಾಕೊಂಡ್ರು ನಡೀತೈತಿ ನೀವು ನೋಡಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೀನಿ, ಕಡಾಯಿ ಒಳಗೆ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದೈತಿ. ಹಾಂ ನೋಡ್ತೀನಿ, ಈಗ ಪಂಚಮಿಗೆ ಮಾಡಿ ನೀವು, ಮತ್ತು ಗಣೇಶ ಚೌತಿಗೆ ಮಾಡಿ, ದಸರಾಕ್ಕೆ ಮಾಡಿ, ದೀಪಾವಳಿಗೆ ಮಾಡಿ, ಇಲ್ಲಾಂದರೆ ನಿಮಗೆ ನಡು ಬೇಕಂದ್ರೆ ನಡು ಮಾಡ್ಕೊತೀನಿ. ಈಗ ನೋಡಿ ನಾಕನ ಗಣಪತಿನೂ ಇಲ್ಲ, ಈಗೇನು ಪಂಚಮಿನೂ ಇಲ್ಲ, ಇನ್ನೂ ಮುಂದೈತಿ. ಆದರೂ ಈಗ ನಾ ಮಾಡಾಕತ್ತೀನಿ, ತಿನ್ನು ಹಂಗಾಗೈತೆ ಅಂದ ಕೂಡಲೇ ಊರಿಗೆ ಹೊಂಟೇನೆ ಅಂದ ಕೂಡಲೇ ಮಾಡ್ಕೊಂಡು ಹೊಂಟೇನಿ. ನೀವು ಎಲ್ಲಾರ ಹೋದ್ರೆ ಹಿಂಗೆ ಮಾಡ್ಕೊಂಡು ಹೋಗಿ. ಸ್ವಲ್ಪ ಇನ್ನೂ ಕರಿಬೇಕವು ನೋಡಿ, ಮ್ಯಾಗಿಂದ ಕೆಳಗೆ, ಕೆಳಗಿಂದ ಮ್ಯಾಲ, ಹಿಂಗೆ ಒಳ್ಳೆಡ್ಸಿ ಕರಿ ನೋಡಿ. ತೆಗಿತೇನೆ ಎಲ್ಲ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಖಾರದ ಶಂಕರ ಪೋಳಿ ರೆಡಿ ಆಗ್ಯಾವ ನೋಡಿ, ಎಷ್ಟು ಕುರುಕುರು ಆವಾಜ ನೋಡಿ, ಎಷ್ಟು ಮಸ್ತ್ ಆಗ್ಯಾವ ಕುರುಕುರು. ಹಾಂ ನೋಡಿ, ಒಂದು ಮುರಿದು ತೋರಿಸ್ತೇನೆ ನಿಮಗೆ ನೋಡಿ, ಭಾರಿ ಕುರುಕುರು ಆಗ್ಯಾವ. ಹಾಂ ಈಗಿನ ಜನ್ರೇಷನ್ದಾಗ ಸ್ವೀಟ್ ತಿನ್ನಂಗಿಲ್ಲ ಹುಡುಗರು, ಖಾರನ ಬೇಕಂತಾರೆ. ನಮ್ಮ ಸ್ವತಃ ನಮ್ಮ ಮನೆಯಾಗ ನಮ್ಮ ಮೊಮ್ಮಕ್ಕಳು ಅಜ್ಜಿ ಖಾರ ಇದ್ರೆ ಕೊಡು, ಸ್ವೀಟ್ ಬ್ಯಾಡ್ ನಮಗಂತಾರೆ. ಅದಕ್ಕೆ ನೀವು ಈಗ ನಾಲ್ಕು ಹಬ್ಬ ಬರಾಕತ್ತಾವ, ಎಲ್ಲರಿಗೂ ಮಾಡಿಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಮಾಡಿ ತೋರಿಸಿ ನೋಡಿ. ಅವಾಜ್ ಈ ಖಾರದ ಶಂಕರ ಪೋಳಿಗೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ, ಎಲ್ಲರದ್ದು ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.